ನಮ್ಮ ಮುಂಬಾಗಿ ತಾಲೂಕಿನ ಜನತೆಗೆ ನಮ್ಮ ನಮಸ್ಕಾರ. ಈಗಾಗಲೇ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಹಾಕೋದಾಗ ಏನೇನು ಸೌಲಭ್ಯಗಳಿದೆ, ಏನೇನು ಆನ್ಲೈನ್ನಲ್ಲಿ ನಾವು ಕಾರ್ಯಕ್ರಮಗಳನ್ನ ಜನರಿಗೋಸ್ಕರ ಮಾಡಿದ್ದೀವಿ, ಅದನ್ನು ಅತಿ ವೇಗವಾಗಿ ಜನರಿಗೆ ಏನು ಪರಿಹಾರಗಳು ಕೊಡಬೇಕು ಅದನ್ನು ನಾವು ಹೇಗೆ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಎರಡು ವಿಷಯಗಳನ್ನ ತಮ್ಮ ಗಮನಕ್ಕೆ ನಮ್ಮ ತಿಳಿಸ್ತೀನಿ. ಒಂದು ಈ ವಿಶ್ವಕರ್ಮ ಯೋಜನೆಯಲ್ಲಿ ಏನು ನಮ್ಮ ಜನರ ಅರ್ಜಿಗಳು ಹಾಕಿದ್ದಾರೆ, ಸುಮಾರು 32,000 ಅರ್ಜಿಗಳು ನಮಗೆ ಸಿಕ್ಕಿದೆ. ಅದಕ್ಕೆ ಅರ್ಬನ್ನಲ್ಲಿರುವಂಥ 8,000 ಚಿಲ್ಲರೆ ಅರ್ಜಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಕ್ಲಿಯರ್ ಆಗಿದೆ. ರೂರಲ್ದು ನಮ್ಮದು ಲಾಗಿನ್ ಇಶ್ಯೂ ಇತ್ತು, ಅದು ಈಗ ಕ್ಲಿಯರ್ ಆಗಿದೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಾಗಿನ್ ಇದೆ, ಆ ಲಾಗಿನಿಂದ ಅವರು ಯಾರ್ಯಾರು ಅರ್ಜಿ ಹಾಕಿದ್ದಾರೆ, ಅವರು ನಿಜವಾದ ಗ್ರಾಮದ ವಾಸಿ ಮತ್ತು ಅವರು ಏನು ಕಸಬು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ, ಅದು ಕರೆಕ್ಟ್ ಇದೆ ಅದನ್ನು ಅಂತೇಳಿ ಅವರು ಅದನ್ನು ಪುಷ್ ಮಾಡ್ತಾರೆ, ಅದನ್ನು ಅಪ್ರೂವ್ ಮಾಡ್ತಾರೆ. ಮಾಡಿದ ಮೇಲೆ ಅದು ಮತ್ತೆ ಜಿಲ್ಲಾಧಿಕಾರಿಗಳ ಲಾಗಿನ್ ಬರುತ್ತೆ, ಅಲ್ಲಿಂದ ಸ್ಟೇಟಿಗೆ ಹೋಗುತ್ತೆ. ಆಮೇಲೆ ಯಾರ್ಯಾರು ಯಾವ್ಯಾವ ಜಾಬ್ಸ್ ಅವ್ರು ಮಾಡ್ತಾರೆ ಅಂತ ತೋರಿಸ್ಕೊಂಡಿದ್ದಾರೆ. ಇದಕ್ಕೆ ಅಂತ ಸರ್ಕಾರದಿಂದ ಯೋಜನೆಯ ಪ್ರಕಾರ ಸರ್ಕಾರದ ಹಣ ರಿಲೀಸ್ ಆಗುತ್ತದೆ, ಅವರಿಗೆ ಸರ್ಕಾರದ ಸೌಲಭ್ಯಗಳು ಬರಕ್ಕೆ ಶುರುವಾಗುತ್ತೆ. ಹಾಗಾಗಿ ಈಗ ನಮ್ಮ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಿದ್ದಾರೆ, ಅವರು ತಮ್ಮ ಹಂತದಲ್ಲಿ ಅಲ್ಲಿ ಇರೋವಂಥ ಅರ್ಜಿಗಳನ್ನು ಅವರು ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಶುರುವಾಗಿದೆ, ಈಗ ಬರುವಂಥ 2-3 ದಿನದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ನಾವು ಅದನ್ನು ಆದಷ್ಟು ಬೇಗ ಜನರಿಗೆ ಸರ್ಕಾರದ ಸೌಲಭ್ಯ ಸಿಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇಲೆಕ್ಷನ್ಗೆ ಸಹಾಯದ ಹೇಳ್ತಾ ಇದ್ದರು, ಕಾಲೇಜ್ಗಳಿಗೆ ಹೋಗ್ತಾ ಇದ್ವಿ, ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಓಸ್ಗೆಲ್ಲ ಹೇಳಿ ಮನೆಯಲ್ಲಿ ಇರೋವಂಥವ್ರು ಏನು 18 ವರ್ಷದವ್ರು ಇದ್ದಾರೆ ಮತ್ತು ವೋಟರ್ ಕಾರ್ಡ್ ಇಲ್ಲ ಅಂಥವ್ರಿಗೆ ಮನೆಗೆ ಹೋಗಿ ಮನೆ ಮನೆಗೆ ಪ್ರಚಾರ ಕೊಟ್ಟು ಅವರು ತಾವು ವೋಟರ್ ಕಾರ್ಡಿಗೆ ಬೇಕಾದ ದಾಖಲೆಗಳನ್ನ ಕೊಡೋ ರೀತಿಯಲ್ಲಿ ನೋಡಿಕೊಂಡು ಅವ್ರಿಗೂ ವೋಟರ್ ಕಾರ್ಡ್ ಕೊಡೋವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಈ ಬರುವಂಥ 2 ಮತ್ತು 3 ತಾರೀಕು ನಾವು ವಿಶೇಷ ಆಂದೋಲನ ಮಾಡಬೇಕಾಗಿದೆ, ಅದಕ್ಕಂತೂ ನಾವು ಎಲ್ಲ ಕಡೆಯೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ನಮ್ಮ BLO ತಮ್ಮ ಬೂತ್ಗಳಲ್ಲಿ ಕೂತು ಮನೆ ಮನೆಗೆ ಹೋಗಿ ಅವರಿಗೆ ಪ್ರಚಾರ ಕೊಟ್ಟು ಅವರಿಂದ ಎಲ್ಲ ದಾಖಲೆ ತೊಗೊಂಡು ಅವ್ರಿಗೆ ID ಕಾರ್ಡ್ ಕೊಡೋವಂಥ ವ್ಯವಸ್ಥೆ, ಕಾಲೇಜ್ಗಳಲ್ಲಿ ಈಗಾಗಲೇ ಶುರು ಆಗಿದೆ, ಪ್ರತಿಯೊಂದು ಕಾಲೇಜಲ್ಲಿ ಫಸ್ಟ್ ಪ್ರಚಾರ ಕೊಡೋದು, ಅವರಿಂದ ದಾಖಲೆಗಳನ್ನ ತರಿಸಿ ಆಮೇಲೆ ಒಂದಿನ ಕೂತು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸೋವಂಥ ಕಾರ್ಯಕ್ರಮ ನಾವು ಈಗಾಗಲೇ ಶುರು ಮಾಡ್ಕೊಂಡಿದ್ದೀವಿ. ಈ ಮುಂಬರುವಂಥ ಎಲೆಕ್ಷನ್ಗೆ ನಾವು ಪ್ರತಿಯೊಬ್ಬರೂ ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು ಮತ್ತು ಪ್ರತಿಯೊಬ್ಬರು ವೋಟ್ ಹಾಕೋ ರೀತಿಯಲ್ಲಿ ವ್ಯವಸ್ಥೆ ನಮ್ದಾಗಬೇಕು ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಬರೋಂಥ ದಿನಗಳಲ್ಲಿ ನಾವು EVM ಬಗ್ಗೆ ಜನರಿಗೆ ಏನು ಮಾಹಿತಿ ನೀಡಬೇಕು, ಅವ್ರಿಗೆ ತಿಳ್ಕೊಳ್ಳಿ ಕೊಡಬೇಕು, ಅದನ್ನು ಕಾರ್ಯಕ್ರಮ ನಾವು ಶುರು ಮಾಡ್ತೀವಿ. ನಮ್ಮ ಸೆಂಟ್ರ್ ಆಫೀಸರ್ಸ್ ಎಲ್ಲ ಗ್ರಾಮಗಳಿಗೆ ಮತ್ತು ಪಟ್ಟಣಗಳಲ್ಲಿ ವಾರ್ಡ್ಗಳಲ್ಲಿ ಬಂದು ಎಲ್ಲಿ ನಮ್ಮದೊಂದು ಜನ ಸೇರುವಂಥ ಜಾಗಗಳಿರುತ್ತೆ ಅಂತಲ್ಲೆಲ್ಲ ನಿಂತು ಅವರು EVM ಬಗ್ಗೆ ಪ್ರಚಾರ ಕೊಡುವಂಥದ್ದು, EVMಲ್ಲಿ ಓಟ್ ಯಾವ ಥರ ಹಾಕ್ತೀರಾ, ಅದು ಓಟ್ ಹಾಕಿ ಲೆಕ್ಕ ಆಗುತ್ತೆ, ಎಣಿಕೆ ಹೇಗಾಗುತ್ತೆ ಅನ್ನೋದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೀವಿ. ಈ ಬರೋ ದಿನಗಳಲ್ಲಿ ಆ ಕಾರ್ಯಕ್ರಮ ಶುರುವಾಗುತ್ತೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿಗಳಿಂದ ಏನೇನು ನಾವು ಏನು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಅದನ್ನೆಲ್ಲ ತಾವು ಸಕಾಲದಲ್ಲಿ ಅರ್ಜಿಗಳನ್ನ ಹಾಕಿ ಸಕಾಲದಲ್ಲೇ ನಿಮಗೆ ಆದಷ್ಟು ಬೇಗ ಪರಿಹಾರ ಸಿಗೋ ರೀತಿಯಲ್ಲಿ ನಾವು ಸಕಾಲ ವ್ಯವಸ್ಥೆಯನ್ನು ಉಪಯೋಗ ಪಡಿಸಿಕೊಂಡು ನಿಮ್ಮ ಅರ್ಜಿಗಳನ್ನು ಸಕಾಲದಲ್ಲಿ ಅಂದರೆ ನಮ್ಮ ಗ್ರಾಮ ಮಟ್ಟಿಗೆ ಹೋಗ್ಬೋದು, ಬಾಪೂಜಿ ಸೇವಾ ಕೇಂದ್ರಕ್ಕೆ ಬರ್ಬೋದು, ಎಲ್ಲೇ ಹೋಗಿಯೂ ನೀವು CSE ಸೆಂಟ್ರಲ್ಲೂ ತಮ್ಮ ಅರ್ಜಿಗಳನ್ನ ಹಾಕ್ಬೋದು. ಹಾಕಿದ್ರೆ ಇಲ್ಲ ಮನೇಲಿ ಕುಂತು ನಿಮ್ಮ ಕಂಪ್ಯೂಟರ್ನೇ ನೀವು ಸಕಾಲದಲ್ಲಿ ಅರ್ಜಿಗಳನ್ನ ಹಾಕೋಕ್ಕೆ ವ್ಯವಸ್ಥೆ ಇದೆ, ಅವಕಾಶ ಇದೆ. ಅದನ್ನು ಬಳಸಿಕೊಂಡು ನೀವು ಸಕಾಲದಲ್ಲಿ ಅರ್ಜಿ ಹಾಕಿದಲ್ಲಿ ನಾವು ಅದನ್ನು ಮಾನಿಟರ್ ಮಾಡೋಕ್ಕೆ ಈಸಿ ಆಗುತ್ತೆ, ನಮ್ಮ ಲಾಗಿಂಗ್ ಇಲ್ಲ ಬರುತ್ತೆ ಯಾರ್ಯಾರು ಎಷ್ಟು ಉಳಿದಿದೆ ಅಂತ, ಅದನ್ನು ನಾವು ಮಾನಿಟರ್ ಮಾಡಿ ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಗೋ ರೀತಿಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಹೆಚ್ಚು ಒತ್ತು ಕೊಟ್ಟು ಎಲ್ಲ ಪಂಚಾಯತಿಗಳಲ್ಲಿ ಸಕಾಲದಲ್ಲೇ ಅರ್ಜಿ ಹಾಕಿ ಅದನ್ನು ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. ಬಟ್ ತಾವು ಸಾರ್ವಜನಿಕರು ನಿಮ್ಮ ಅರ್ಜಿನ ನೇರವಾಗಿ ಸಕಾಲದಲ್ಲೇ ಹಾಕಿದ್ರೆ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಮಾನಿಟರ್ ಮಾಡಿ ನಿಮಗೆ ಏನು ಪರಿಹಾರ ಕೊಡಬೇಕು ಅದನ್ನು ಆದಷ್ಟು ಬೇಗನೆ ಕೊಡೋ ರೀತಿಯಲ್ಲಿ ನಮ್ಮ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಸ್ವಚ್ಛತೆ ಬಗ್ಗೆ ಈಗಾಗಲೇ ನಾವು ಎಲ್ಲೇನಾಗಲಿ ಅಂತ ದರ್ಶನ ಕಾರ್ಯಕ್ರಮ ಮಾಡಿದ್ರೆ ಸ್ವಚ್ಛತೆ ಬಗ್ಗೆ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನನಗೆ ಒಂದು ಭಾಳ ಆಸಕ್ತಿ ಇರುವಂಥ ವಿಷಯ
ಗ್ರಾಮಗಳಲ್ಲಿ ನಮ್ಮ ಪಟ್ಟಣಗಳಲ್ಲಿ ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಸಾಧ್ಯ. ಸ್ವಚ್ಛತೆ ಇದ್ರೆ ಆರೋಗ್ಯ ಇಲ್ಲ, ಮತ್ತು ಆರೋಗ್ಯ ಇಲ್ಲ ಅಂದರೆ ಮತ್ತೆ ಹಿಂದೆ ಅದು ದೊಡ್ಡ ಒಂದಕ್ಕೊಂದು ಅಂಟ್ಕೊಂಡು ಭಾಳಷ್ಟು ತೊಂದರೆಗಳು ಅನುಭವಿಸೋಂಥ ಪರಿಸ್ಥಿತಿಗಳಾಗುತ್ತೆ. ಹಾಗಾಗಿ ಭಾಳ ಪ್ರಯತ್ನ ಮಾಡ್ತಾ ಇದ್ವಿ ಗ್ರಾಮಗಳಲ್ಲಾಯಿತು ಪಟ್ಟಣದಲ್ಲಾಯಿತು ಸ್ವಚ್ಛತೆ ಮಾಡೋಕ್ಕೆ ಅಂತ. ತಮ್ಮ ಸಹಕಾರ ಇಲ್ಲದೆ ಅದು ಸಾಧ್ಯ ಇಲ್ಲ. ಯಶಸ್ವಿ ಆಗಬೇಕು ನಮ್ಮ ಗ್ರಾಮಗಳು ನಮ್ಮ ಪಟ್ಟಣ ಕ್ಲೀನಾಗಿರಬೇಕು ಅಂದರೆ ತಮ್ಮ ಸಹಕಾರ ಬೇಕೇ ಬೇಕು. ತಾವು ಕೈ ಜೋಡಿಸ್ತಿದ್ರೆ ಅದು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ಸಹಕಾರ ನಮ್ಮ ಜೊತೆಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಗ್ರಾಮ ಮತ್ತು ಪಟ್ಟಣಗಳು ಸ್ವಚ್ಛವಾಗಿ ಕಾಣಿಸ್ತವೆ ಅಂತ ಒಂದು ಆಶಯದೊಂದಿಗೆ ನಾನು ಮಾತನಾಡ್ತೀನಿ. ಧನ್ಯವಾದಗಳು.